नमस्कार वीक्षकरे, सुलभ गणित चैनल के स्वागत। इंदु नानु 8ने तरगति विद्यार्थिगळिगागि भाग 2 अध्याय 8 परिमाणगळ होलिकेयल्लि अभ्यास 8.2 रल्लि एरडने प्रश्ने विवरणेयन्न कोड्ता इद्दीनि। कोट्टिरुवंत प्रश्ने सरियागि ओदिकोंडु अदक्के ओंदु सुलभवादंत उत्तरवन्न कंडुहिडियोण। नोडि, ಭಾನುವಾರದಂದು 845 ಜನರು ಮೃಗಾಲಯಕ್ಕೆ ಭೇಟಿ ನೀಡಿದರು। ಭಾನುವಾರ ಅಂತಂದ ತಕ್ಷಣ ರಜೆ, ಹಾಲಿಡೇ, ಎಷ್ಟು ಜನ ಬೇಕಾದರೂ ಹೋಗ್ತಾರೆ, ಅಲ್ಲಿ ಕೊಟ್ಟಿದ್ದಾರೆ 845 ಜನರು ಭೇಟಿ ನೀಡಿದರು। ಇನ್ನು ಸೋಮವಾರದಂದು ಕೇವಲ 169 ಜನ ಭೇಟಿ ನೀಡಿದರು। ಯಾರಿಗೆ ಭಾನುವಾರ ರಜೆ ಸಿಕ್ಕಿಲ್ಲ ಅಂತವರು ಸೋಮವಾರದಿಂದ ಮೃಗಾಲಯಕ್ಕೆ ಹೋದರು ಅಂತ ನಾವು ಅನ್ಕೊಳ್ಳೋಣ। ಆದರೆ ಭೇಟಿ ನೀಡಿದಂತಹ ಜನರ ಸಂಖ್ಯೆ ಎಷ್ಟು ಅಂದರೆ 169 ಮಾತ್ರ। ಹಾಗಾಗಿ ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡಿರುವ ಜನರ ಸಂಖ್ಯೆಯಲ್ಲಿ ಶೇಕಡ ಇಳಿಕೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದೇನೆ। ಶೇಕಡ ಇಳಿಕೆ ಪ್ರಮಾಣವನ್ನು ನಾವು ಕಂಡುಹಿಡಿಬೇಕು। ಶೇಕಡ ಇಳಿಕೆ ಅಂದರೆ ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಯಿತು ಅಂತ। ಸೊ ಇದಕ್ಕೂ ಕೂಡ ನಾವು ಏಕಾಂಶ ಪದ್ಧತಿಯನ್ನು ಬಳಸ್ಕೊಂಡೇ ಕಂಡುಹಿಡಿಯೋಣ। ನೋಡಿ, ಪರಿಹಾರ ಭಾನುವಾರ ಭೇಟಿ ನೀಡಿದ ಜನರ ಸಂಖ್ಯೆ ಎಷ್ಟು 845। ಇನ್ನು ಸೋಮವಾರ ಭೇಟಿ ನೀಡಿದ ಜನರ ಸಂಖ್ಯೆ ಎಷ್ಟು ಅಂತಂದರೆ 169। ನಾನು ಇಲ್ಲೇನು ಮಾಡ್ತೀನಿ ಅಂತಂದರೆ ಜನರ ಸಂಖ್ಯೆ, ನೋಡಿ ನಾನು ಶೇಕಡ ಪ್ರಮಾಣ ಕಂಡು ಹಿಡಿತಾ ಇಲ್ಲ, ಇಳಿಕೆಯಾದಂತಹ ಜನರ ಸಂಖ್ಯೆಯನ್ನು ಕಂಡು ಹಿಡಿತಾ ಇದ್ದೀನಿ। ಇಳಿಕೆಯಾದಂತಹ ಜನರ ಸಂಖ್ಯೆ ಅಂತಂದರೆ ನಾನು ಇಲ್ಲಿ ಮೈನಸ್ ಮಾಡಬೇಕಾಗತ್ತೆ। 15 ರಲ್ಲಿ 9 ಹೋದಾಗ 6, 13 ರಲ್ಲಿ 7, ಇಲ್ಲಿ ಬರ್ತಕ್ಕಂಥ ಸಂಖ್ಯೆ 7 ರಲ್ಲಿ 1 ಹೋದಾಗ 6 ಅಂತಂದರೆ ಭಾನುವಾರದಿಂದ ಸೋಮವಾರಕ್ಕೆ ನಾವು ಹೋಲಿಕೆ ಮಾಡಿದಾಗ 676 ಸಂಖ್ಯೆ ಏನಾಯಿತು, ಕಡಿಮೆ ಆಯಿತು, ಅರ್ಥ ಮಾಡ್ಕೊಳ್ಳಿ। ಸೊ 845 ಇದ್ದರೂ ಇವಾಗ 676 ಜನರ ಸಂಖ್ಯೆ ಏನಾಯಿತು, ಇಳಿಕೆ ಆಯಿತು। ಸೊ ಈಗ ಇಳಿಕೆ ಆದಂತಹ ಜನರ ಶೇಕಡ ಪ್ರಮಾಣವನ್ನು ಎಷ್ಟು ಅಂತ ಕೇಳ್ತಾ ಇದ್ದಾರೆ। ಇಲ್ಲಿ ನಾನು ಏಕಾಂಶ ಪದ್ಧತಿ ಬಳಕೆ ಮಾಡ್ತೀನಿ। ನೋಡಿ, ಇಲ್ಲಿ ಭಾನುವಾರ ಮತ್ತು ಇಲ್ಲಿ ಸೋಮವಾರ, ನೋಡಿ ಭಾನುವಾರ 845 ಇದ್ದಾಗ ಸೋಮವಾರ ಎಷ್ಟು ಜನ ಇಳಿಕೆಯಾದರು, ಅಂತಂದರೆ 676 ಜನ। ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಸೋಮವಾರ ತಕ್ಷಣ 169 ತೆಗೆದುಕೊಳ್ಬಾರ್ದು, ಯಾಕೆಂದರೆ ನಾವು ಕಡಿಮೆಯಾದಂತಹ ಜನಸಂಖ್ಯೆ ಇಳಿಕೆ ಪ್ರಮಾಣ ತೆಗೆದುಕೊಳ್ಬೇಕು। ಎಷ್ಟು ಜನ ಇಳಿಕೆಯಾದರು, 676 ಜನ ಇಳಿಕೆ ಆದರೂ। ಹಾಗಾಗಿ ಒಂದು ವೇಳೆ ಭಾನುವಾರ 100% ಭೇಟಿ ಕೊಟ್ಟರೆ, ಸೋಮವಾರ ಎಷ್ಟು ಜನರು ಭೇಟಿ ಕೊಡ್ತಾರೆ ಗೊತ್ತಿಲ್ಲ। ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ಎಕ್ಸ್ ಇಂಟು 845 ಸಮನಾಗಿದೆ 100 × 676। ಸೊ ಈಗ ಎಕ್ಸ್ ಸಮನಾಗಿದೆ 100 × 676 / 845। ಸೊ ಇವುಗಳನ್ನು ಭಾಗಕಾರ ಮಾಡಬೇಕಾಗುತ್ತೆ, ನಾವು ಒಂದೇ ಸಮನಾಗಿ ಮಾಡ್ತೀನಿ। ನೋಡಿ, ಇಲ್ಲಿ 169 / 165 ನೀವು ಮಾಡ್ಕೊಳ್ಬೋದು। 169 / 676, 169 / 865 ಅಂತ ಆಗುತ್ತೆ, ಹೌದಾ? 5 × 5 = 100, 24 × 80 = 80 ಅಂತ ಆಗ್ತಾ ಇದೆ। ಸೊ ಹಾಗಾಗಿ ಇಲ್ಲಿ ನಾವು ಶೇಕಡ ಪ್ರಮಾಣ 100 ಅಂತ ತೆಗೆದುಕೊಂಡಿವಿ, 100 ಜನರ ಅಂತಂದರೆ ಶೇಕಡ ಅಂತ ಅರ್ಥ। ಸೊ ಹಾಗಾಗಿ ಸೋಮವಾರದಂದು ಮೃಗಾಲಯಕ್ಕೆ ಭೇಟಿ ನೀಡುವರ ಜನಸಂಖ್ಯೆಯಲ್ಲಿ ಶೇಕಡ ಇಳಿಕೆ ಎಷ್ಟು ಅಂತಂದರೆ 80% ಅಂತ ನಾವು ಹೇಳ್ಬೋದು। ಇಲ್ಲಿ ನಾನು 100 ಅಂತ ತೆಗೆದುಕೊಂಡಿದ್ದೀನಿ, ಅರ್ಥ ಮಾಡ್ಕೊಳ್ಳಿ, 100ಕ್ಕೆ ಎಷ್ಟು ಜನ ಕಡಿಮೆ ಆದರು ಅಂತಂದರೆ 100ಕ್ಕೆ 80 ಜನ ಕಡಿಮೆ ಆದರು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು। ಸೊ ಹಾಗಾಗಿ ಇಲ್ಲಿ ಸೋಮವಾರದಂದು
ಸೋಮವಾರದಂದು ಮೃಗಾಲಕತ ಸೋಮವಾರದಂದು ಸೋಮವಾರ ಇಷ್ಟೇ ಪಡ್ಕೊಳ್ಳೋಣ. ಸೋಮವಾರ ಇಳಿಕೆಯ ಶೇಕಡ ಇಳಿಕೆ 80% ಅಂತ ನಾವು ಹೇಳ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಭಾನುವಾರ 845ಕ್ಕೆ ಸೋಮವಾರ 676 ತೆಗೆದುಕೊಂಡಿದ್ದೇನೆ, 169 ತೆಗೆದುಕೊಳ್ಳಬಾರ್ದು. ಏಕೆ ಅಂತಂದರೆ ನಮಗೆ ಶೇಕಡ ಇಳಿಕೆ ಕಂಡು ಹಿಡೀರಿ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಭಾನುವಾರದಿಂದ ಸೋಮವಾರಕ್ಕೆ ಎಷ್ಟು ಜನ ಕಡಿಮೆ ಆಯಿತು, ಒಂದು ವೇಳೆ 100 ಇದ್ದರೆ ಎಷ್ಟು ಜನ ಕಡಿಮೆ ಆಗ್ತಾರೆ, 100 ಅಂತಂದರೆ ಶೇಕಡ ಇಳಿಕೆ. ಸೊ ಈ ರೀತಿಯಾಗಿ ಮಾಡಿದಾಗ ನಮಗೆ ಕೊನೆಗೆ 80% ಬರ್ತಾ ಇದೆ. ಸೊ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 2 ಮುಕ್ತಾಯವಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 3 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.